ಲಕ್ಷ ಒಬ್ಬ ನಿರ್ಮಾಪಕ ತಗೋಬೇಕಾದ್ರೆ ಬಹಳ ಹಿಂಸೆ ಅವರಿಗೆ. ನಾನು ಹಂಚಿಕೆದಾರನಾದ ಮೇಲೆ ಆ 5 ಲಕ್ಷ ರೂಪಾಯಿ ಇದ್ದಂಥದ್ದನ್ನು 14-15 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದಂಥದ್ದೇನಿದೆ, ನನಗೆ ಅಲ್ಲಿಯ ಕೆಲವು ಹಂಚಿಕೆದಾರರು ಹೇಳೋರು, ನಿಮಗೆ ಕುಮಾರಣ್ಣವ್ರಿಗೆ ದುಡ್ಡು ಹೆಚ್ಚಾಗಿದ್ದರೆ ನಮಗೆ ಸ್ವಲ್ಪ ದುಡ್ಡು ಕೊಡಿ, ನಾವು ಸಿನಿಮಾ ತಯಾರು ಮಾಡಿ ಸಿನಿಮಾ ತಗೊಂಡು ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ ಅನ್ನೋರು. ಆದರೆ ನಾನು ಆ ಸಂದರ್ಭದಲ್ಲೂ ಕನ್ನಡ ಚಿತ್ರರಂಗ ಉಳಿಬೇಕು ಅಂತ, ಚಿತ್ರದ ನಿರ್ಮಾಪಕರು ಉಳಿಬೇಕು ಅಂತೇಳಿ ನನ್ನ ಸ್ವಾರ್ಥಕ್ಕೆ ಲಾಭ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಚಿತ್ರ ನಿರ್ಮಾಪಕರಿಗೆ ಹೆಚ್ಚಿನ ಒಂದು ಆ ಭಾಗಕ್ಕೆ ಹಕ್ಕುದಾರನ ಪಡೆಯಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿದ್ದೇನೆ. ಬಹುಶಃ ಒಂದು ಬಾರಿ ನಿಮ್ಗೆ ಗಮನಕ್ಕೆ ತರ್ತೀನಿ, ಒಂಟಿ ಸಲಗ ಅಂತಕ್ಕಂಥ ಒಂದು ಸಿನಿಮಾ, ಸುಬ್ರಾಯರು ಅಂತೇಳಿ ಹಳೆಯ ನಿರ್ಮಾಪಕರು, ಹಾಂ ಸುಬ್ರಾವ್ ಅವರು. ಸಿನಿಮಾ ಫಸ್ಟ್ ಕಾಪಿ ರೆಡಿ ಇದೆ, ಸಿನಿಮಾ ರಿಲೀಸ್ ಮಾಡೋಕ್ಕಾಗ್ತಿಲ್ಲ. ನಾನು ಆ ಸಂದರ್ಭದಲ್ಲಿ ಆ ಭಾಗಕ್ಕೆ ಮೈಸೂರು ಮಂಡ್ಯ ಹಾಸನ ಮತ್ತು ಮಡಿಕೇರಿ ಈ 4 ಡಿವಿಷನ್ ಇದೆ, 10 ಲಕ್ಷ ರೂಪಾಯಿ ಕೊಟ್ಟು MGಗೆ ಆ ಸಿನಿಮಾವನ್ನು ನಾನು ರಿಲೀಸ್ ಮಾಡ್ತೀನಿ ಅಂತ ಅವರಿಗೆ ಸಹಕಾರ ಕೊಟ್ಟೆ. ಆಗ ಒಬ್ಬರು ಚಿಕ್ಕಮಗಳೂರಿನವರು, ಒಬ್ಬರು ಭಾಳ ದೊಡ್ಡ ಹಂಚಿಕೆದಾರರು ಮೈಸೂರು ಭಾಗದಲ್ಲಿ, ಶ್ರೀಧರ್ ಕೃಪ ಕಂಬೈನ್ಸ್ ಅಂತ ಹೇಳಿ ಅಲ್ಲೋಣ, ಪಾರ್ಥಸಾರಥಿ ಅಂತಲೋ ಪಾರ್ಥಸಾರಥಿ ಅವರ ಹೆಸರು, ನಾನು ಅಷ್ಟು ಬೇಗ ಯಾರನ್ನು ಮರ್ತಿಲ್ಲ ಅವ್ರನ್ನೆಲ್ಲ, ಹಳಬರನ್ನ 30 ವರ್ಷದ ಹಿಂದಿನ ಕಥೆಗಳು. ಆಗ ನಮ್ಮ ದ್ವಾರಕೀಶ್ ಅವ್ರದ್ದೊಂದು ಸಿನಿಮಾ ಮುಹೂರ್ತ ಆಗಿತ್ತು, ಮಿಸ್ಟರ್ ಇಂಡಿಯಾ ಅಂತೇಳಿ, ತೆಲುಗು ಹಿಂದಿನಲ್ಲಿ ಭಾಳ ಸೂಪರ್ ಹಿಟ್ ಮೂವಿ, ಕನ್ನಡದಲ್ಲಿ ಜೈ ಕರ್ನಾಟಕ ಅಂತೇಳಿ ಮುಹೂರ್ತ ಪ್ರಾರಂಭ ಆಯಿತು. ಒಂಟಿ ಸಲಗ ಸಿನಿಮಾ ರಿಲೀಸ್ ಮಾಡಿ ಅವತ್ತು ನಮ್ಮ ಥಿಯೇಟ್ರದೊಂದು ಅವರ್ ಆಫೀಸಿಂದ ಒಂದು ಸಿನಿಮಾ ಕಳಿಸ್ಲಿಕ್ಕೆ ಅಂತ ಹೋಗಿದ್ದು. ಆ ಸಿನಿಮಾ ಬಹುಶಃ ಅಂಬರೀಷ್ ಅವ್ರದ್ದೇ 3 ಜನ್ಮ ಅಂತ ಹೇಳಿದ್ದು. ಅದು ಕಳಿಸ್ಲಿಕ್ಕೆ ಹೋದಾಗ ಅವರು, ಏನ್ ಕುಮಾರಸ್ವಾಮಿ ಅವರೇ 10 ಲಕ್ಷ ಕೊಟ್ಟಿದ್ದಲ್ಲ, ಎಲ್ಲಿಂದ ಸಂಪಾದನೆ ಮಾಡ್ತೀರಿ, ಹುಡುಗಾಟದ ಇದು ನೋಡಿ, ನಾವಿವತ್ತು ಜೈ ಕರ್ನಾಟಕ ಪಿಕ್ಚರ್ ಬುಕ್ ಮಾಡಿದ್ದೀನಿ, ರೈಟ್ಸ್ ತಗೊಂಡಿದ್ದೀನಿ, ಜೈ ಕರ್ನಾಟಕ ಹೆಸ್ರಿಗೆ 50 ದಿನ, ಅಂಬರೀಷ್ ಅವ್ರ ಹೆಸ್ರಿಗೆ 50 ದಿನ ಓಡುತ್ತೆ ಅಂದರು. ಆಮೇಲೆ ನಿಮಗೆ ಗೊತ್ತು ಆ ಸಿನಿಮಾ ಯಾವ ರೀತಿ ಹೋಯ್ತು ಅಂತಕ್ಕಂಥದ್ದು. ಇದು ಯಾಕೆ ನಾನು ನಿಮಗೆ ಹಳೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ನಾನು ಭಾಳ ದೊಡ್ಡ ದೊಡ್ಡ ಪಿಕ್ಚರ್ಗಳನ್ನೇ ತೆಗೆದು ದುಡ್ಡು ಮಾಡಬೇಕು ಅಂತ ಹೋಗಲಿಲ್ಲ. ವಿಶ್ವನಾಥ್ ಅಂತ ಒಬ್ಬ ಅಪ್ಕಮಿಂಗ್ ಡೈರೆಕ್ಟ್ರು ಪಂಚಮ ವೇದ ಅಂತ ಒಂದು ಸಿನಿಮಾ ಮಾಡಿದ್ದರು, ರಿಲೀಸ್ ಮಾಡೋಕ್ಕೆ ಯಾರು ಅಂತ ಸಿನಿಮಾಗಳು ಆ ಕಾಲದಲ್ಲಿ ಬರ್ತಿರಲಿಲ್ಲ. ನಾನು ಪಂಚಮ ವೇದ ಸಿನಿಮಾ ರಿಲೀಸ್ ಮಾಡಿಕೊಟ್ಟೆ, ಒಳ್ಳೆ ದುಡ್ಡು ಕೊಟ್ಟಿದ್ದೀನಿ. ಅದಾದ ಮೇಲೆ ಲೋಕೇಶ್ ಅವ್ರದ್ದೊಂದು ಭುಜಂಗೈನ ದಶಾವತಾರ ಅಂತೆ, ರಿಲೀಸ್ ಮಾಡೋಕ್ಕೆ ಯಾರೂ ತಯಾರಾಗಿಲ್ಲ, ರಿಲೀಸ್ ಮಾಡಿಕೊಟ್ಟಿದ್ದೀನಿ. ಆ ರೀತಿ ನನ್ನ ಒಂದು ಚಿತ್ರದ ಹಂಚಿಕೆದಾರನಾಗಿ ಕನ್ನಡ ಚಿತ್ರರಂಗದಲ್ಲಿ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಹಳ್ಳಿ ಸೇವೆ ಸಲ್ಲಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಈ ಚಿತ್ರರಂಗದ ಸ್ವಲ್ಪ ಆಕರ್ಷಣೆ ಬಂದಿದ್ದು ಇಲ್ಲಿ ನಮ್ಮ ಪುನೀತ್ ಅವ್ರ ಚಿತ್ರ ಇಟ್ಟಿದ್ದಿರಲಿ, ಭಾವಚಿತ್ರ, ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಏನಿದ್ದಾರೆ ಅವರಿಗೆ ನಾನು, ಅವರೇ ನನಗೆ ದೊಡ್ಡ ಆಕರ್ಷಣೆ. ಬಹುಶಃ ನಾನು ಅವ್ರ ಸಿನಿಮಾ ನೋಡೋ ಹುಚ್ಚಲ್ಲಿ ಓದ್ತಕ್ಕಂಥದ್ದು ಸ್ವಲ್ಪ ವೀಕ್ ಇದ್ದೆ ನಾನು, ಬಹುಶಃ ಸಿನಿಮಾ ನೋಡೋ ಹುಚ್ಚಿಲ್ಲದೆ ಹೋಗಿದ್ರೆ ಈಗ ನಾನು ರಾಜಕೀಯಕ್ಕೆ ಬಂದು ದಿನಕ್ಕೆ 10-12 ಗಂಟೆ ಓದ್ತೀನಲ್ಲ, ಈ ರೀತಿ ಓದಿದ್ದರೆ ಅವತ್ತಿನ ದಿನದಲ್ಲಿ ನಾನು ವಿದ್ಯಾರ್ಥಿ ಇದ್ದಾಗ ನಾನು ಇನ್ನೆಲ್ಲಿ ಇರ್ತಿದ್ದೋ ಗೊತ್ತಿಲ್ಲ, ರಾಜಕೀಯ ಇದ್ದ ಇದರಲ್ಲಿ ಬೇರೆ ವೃತ್ತಿನಲ್ಲಿ. ಆದರೆ ಒಂದು ನನಗೆ ಸಂತೋಷ ಇದೆ, ಬಟ್ ಆದರೆ ಅವತ್ತಿನ ಸಿನಿಮಾಗಳೇನಿದೆ ನಮ್ಮ ಸಮಾಜದ ಮಾನವೀಯ ಮೌಲ್ಯಗಳನ್ನು ಪ್ರತಿ ಕುಟುಂಬಗಳ ಬದುಕಿಗೆ ಒಂದು ಭಾವನಾತ್ಮಕವಂಥ ಬಾಂಧವ್ಯಗಳನ್ನು ಬೆಸಿತಕ್ಕಂಥ ಒಂದು ಸಂದೇಶಗಳಿರ್ತಾ ಇತ್ತು. ಆದರೆ ಈಗಿನ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡ್ತೀವಿ,
ಪ್ಯಾನ್ ಇಂಡಿಯಾ ಮಟ್ಟಕ್ಕೂ ಹೋಗ್ತೀವಿ, ಹಣ ಸಂಪಾದನೆ ಮಾಡ್ತೀವಿ. ಆದರೆ ಒಂದು ಸಮಾಜದ ಬದುಕಿಗೆ, ಸಮಾಜದ ಒಂದು ಸೌಹಾರ್ದತೆಗೆ ಯಾವ ಸಂದೇಶ ನಾವು ಕೊಡಬೇಕು ಅನ್ನೋದನ್ನು ಕೊಡಲಿಕ್ಕೆ ಆಗ್ತಿಲ್ಲ. ಈಗ ಅವತ್ತು ಕಷ್ಟಪಟ್ಟು ಆ ಭಾವನಾತ್ಮಕ ಸಂಬಂಧಗಳನ್ನು ಉಳಿಸ್ಲಿಕ್ಕೆ ಸಿನಿಮಾಗಳೇನು ಮಾಡ್ತಿದ್ದಾರೆ, ಕಥೆಗಳನ್ನು, ಅವತ್ತಿನ ಬಹುಶಃ ಹಾಡುಗಳಿದೆಯಲ್ಲ, ಇವತ್ತು ಸಹ ಹಾಡುಗಳನ್ನು ನಮಗೇನಾದ್ರೂ ತಲೆನೋವು ಬಂದರೆ ಇಲ್ಲ ನಿದ್ದೆ ಬರದೇ ಇದ್ದರೆ ಹಾಡುಗಳನ್ನು ಒಂದು 10 ನಿಮಿಷ ಕೇಳಿದ್ರೆ ತಲೆನೋವು ಹೋಗುತ್ತೆ, ಇಲ್ಲಿ ಒಳ್ಳೆ ನಿದ್ದೆನೂ ಬರುತ್ತೆ. ಹೃದಯದಲ್ಲಿ ಆ ಪದ ಬಳಕೆ ರಿಪೀಟ್ ಆಗುತ್ತೆ. ಈಗ ಹಾಡುಗಳು ಕ್ಲಿಕ್ ಆಗ್ತವೆ, ಆದರೆ ಕ್ಲಿಕ್ ಆಗೋದೆಲ್ಲ ಒಂದು ತಾತ್ಕಾಲಿಕವಾದಂಥ ಒಂದು ಯಶಸ್ಸು ಕಾಣ್ತೀವಿ, ಲೈಫ್ ಲಾಂಗ್ ಉಳಿಯೋದಿಲ್ಲ. ಅಂದರೆ ಇದು ಸಮಾಜದಲ್ಲಿ ಪರಿವರ್ತನೆಗಳು ಆಗ್ತಾ 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 ಇವತ್ತಿನ ಒಂದು ಅಭಿರುಚಿಗಳೇನಿದೆ ಆ ಅಭಿರುಚಿಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದ್ದೀವಲ್ಲ ನಾವು. ಅವತ್ತು ರಾಜ್ಕುಮಾರ್ ಅವ್ರ ಸಿನಿಮಾ ಇರಲಿ, ವಿಷ್ಣುವರ್ಧನ್ ಅವ್ರ ಸಿನಿಮಾ ಇರಲಿ, ಅವರೆಲ್ಲ ಕಷ್ಟಪಟ್ಟು ಅವರೆಲ್ಲ ಒಂದು ಸಿನಿಮಾಗೆ 20,000 25,000 ರೆನಿಮೇಷನ್ ತಗೊಳ್ಳೋದ್ರೊಳಗೆ ಅವರ ಒಂದು ಅವ್ರ ವೃತ್ತಿನಲ್ಲಿ ಜೀವನ ಏನು ಮಾಡ್ತಾ ಇದ್ರು, ಅವ್ರ ಅವತ್ತಿನ ದಿನಗಳ ಚಿತ್ರನಟರ ಪರಿಸ್ಥಿತಿಗಳು ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರೆಲ್ಲ ಅಂಥ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿ 20 ವರ್ಷ 30 ವರ್ಷ ಈ ನಾಡಿನ ಚಿತ್ರ ನೋಡ್ತಕ್ಕಂಥ ಎಲ್ಲ ನಮ್ಮ ನಾಡಿನ ಜನತೆಯ ಹೃದಯದಲ್ಲಿ ಅವರೇನಿದ್ದರು, ಹಣ ಸಂಪಾದನೆ ಮಾಡಲಿಲ್ಲ, ಆದರೆ ಸಮಾಜಕ್ಕೆ ಒಂದು ಸಂದೇಶಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅವತ್ತಿನ ಚಿತ್ರ ನಿರ್ಮಾಣಗಳನ್ನು ಮಾಡ್ತಾಯಿದ್ರು. ಇದನ್ನೆಲ್ಲ ಯಾತಕ್ಕೆ ಕೇಳಿದೆ ಅಂದರೆ ಅವತ್ತು ನನಗಾದಂಥ ಅನುಭವಗಳು, ನಾನಿವತ್ತೇನಾದರೂ ನನ್ನ ಜೀವನದಲ್ಲಿ ಯಾರಾದರೂ ಬಡವರು ಅಂದಾಗ ತಕ್ಷಣ ಸ್ಪಂದಿಸ್ತಕ್ಕಂಥ ಒಂದು ವೃದ್ಧಿಯಲ್ಲಿ ಆ ಭಾವನೆ ನಾವು ತುಂಬಿಕೊಂಡಿದ್ರೆ ನನಗೆ ದೊಡ್ಡ ಮಟ್ಟದ ಪ್ರೇರೇಪಣೆ ಕೊಟ್ಟಿದ್ದೆ ನನ್ನ ಕನ್ನಡ ಚಿತ್ರರಂಗ, ಅದರಲ್ಲೂ ವಿಶೇಷವಾಗಿ ರಾಜ್ಕುಮಾರ್ ಅವರ ಸಿನಿಮಾಗಳು. ಇದನ್ನು ಇವತ್ತು ಸಹ ನಾನು ವೇದಿಕೆ ಮೇಲೆ ಮುಖ್ಯಮಂತ್ರಿ ಇದ್ದಾಗಲೂ ಹೇಳಿದ್ದೇನೆ, ಯಾವುದೇ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ಹೇಳ್ತೇನೆ. ನಾನು ಇವತ್ತು ನಾನು ಹೇಳ್ತಕ್ಕಂಥದ್ದು, ಇವತ್ತು ಚಿತ್ರ ನಿರ್ಮಾಪಕರು ಹಣ ಮಾಡಲಿಕ್ಕೋಸ್ಕರಲೇ ಅದೊಂದು ವೃತ್ತಿ ಅಂತೇಳಿ ಮಾಡ್ತೀವಿ ನಾವು. ಚಿತ್ರ ನಿರ್ಮಾಣ ಮಾಡೋದ್ರ ಜೊತೆಗೆ ಸಮಾಜಕ್ಕೊಂದು ಸಂದೇಶ ಕೊಡ್ತಕ್ಕಂಥದ್ದು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲೇ ಇದ್ದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ? ಸಮಾಜ ಕುಟುಂಬಗಳಲ್ಲಿ ಬಾಂಧವ್ಯ ಅನ್ನೋದೇ ಉಳಿದಿಲ್ಲ ಈಗ. ಅದರಿಂದ ಹಿಂದೆ ಈ ಚಿತ್ರರಂಗ ಹಂತ ಹಂತವಾಗಿ ಏನು ಬೆಳೀತು, ಒಂದು ಕಾಲದಲ್ಲಿ ಕನ್ನಡಿಗರು ಬಿಟ್ಟರೆ ಕನ್ನಡ ಚಿತ್ರರಂಗ ನೋಡೋರೇ ಇರಲಿಲ್ಲ. ಒಂದು ಸಿನಿಮಾ ತೆಗೆದು ಒಂದು 10 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಬೆವರು ಸುರಿಸಬೇಕಾಗಿತ್ತು ಆ ನಿರ್ಮಾಪಕರು. ಎಷ್ಟೋ ಜನ ಮನೆ ಮಠಗಳನ್ನೆಲ್ಲ ಹಾಳು ಮಾಡ್ಕೊಂಡಿದ್ದಾರೆ. ಈಗ ಬಹುಶಃ ಕನ್ನಡ ಚಿತ್ರರಂಗ ದೇಶ ಮಟ್ಟದಲ್ಲೂ ಇವತ್ತು ಒಂದು ಸಂಪಾದನೆಯನ್ನು ನಾವು ಮಾಡ್ಬೋದು ಅಂತಕ್ಕಂಥದ್ದನ್ನು ಹಲವಾರು ಈಗಿನ ಚಿತ್ರನಟರುಗಳು, ತಾಂತ್ರಿಕ ವರ್ಗದವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವತ್ತಿನ ದಿನಗಳಲ್ಲಿ ಸಿನಿಮಾ 100 ದಿವಸ ಹೋದರೆ ಬಹುಶಃ ಆ ಸಂದರ್ಭದಲ್ಲಿ 1 ಕೋಟಿನೋ 1.5 ಕೋಟಿನೋ ಬಂದರೆ ಅದು